everyone, welcome back to the channel Nandana Creations. Friends, ivattu bridal design torustha idini andre crochet design alla friends manalli ellaru hakkolanta thumba easy design bridal design anbodu itara nanu pink thread tagondidini eradu darage ondashtu beads na pounds itkondidini friends namge one kuchu ge ond 40 to 50 beads bekagutte. ಸೊ ಈ ಥರ ಎರಡೆಳೆ ದಾರಾಗೆ ಒಂದಷ್ಟು ಬೀಡ್ಸ್ನ ಪೋನ್ಸ್ ಇಟ್ಕೊಳ್ಳಿ. ಆಮೇಲೆ ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ಅದೇ ಎರಡೆಳೆ ದಾರ ಹಾಕಿಬಿಟ್ಟು ನಾನು ನಾಲ್ಕೆಳೆ ದಾರ ಆಗುತ್ತೆ ಈ ಥರ ಫೋಲ್ಡ್ ಆದಾಗ ನಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಾಲ್ ಮಾರು ಅಂತೀವಲ್ಲ, ಒಂದು 50 inches ಅಷ್ಟು ನಾವು ಮಾಡಿಟ್ಕೊಂಡಿದ್ದೀನಿ. ಮತ್ತು 2 inches ಒಂದು ಕಾರ್ಡ್ ತೊಗೊಳ್ಳಿ ಫ್ರೆಂಡ್ಸ್, 2 2 plus ಒಂದು 2 1/2 inch 2 2 inch ಅಷ್ಟು ಕಾರ್ಡ್ ತೊಗೊಳ್ಳಿ. ಈ ಥರ ಸೆಂಟ್ರಲ್ಲಿ ನಾನು ಈ ಥರ ಬಾಕ್ಸ್ ಶೇಪ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಬೇಡ ಅಂದರೆ ಹಾಗೆ ಹಾಕ್ಬೋದು, ಇಲ್ಲಾಂದರೆ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಥರ ಕಾರ್ಡ್ ಬೇಕು. ಆಮೇಲೆ ಈ ಥರ ಬೀಡ್ಸ್ ಪೋನ್ಸ್ ಇಟ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಲೆಫ್ಟಲ್ಲಿ ಬಿಟ್ಟು ನೋಡಿ, ಈ ಥರ ಒಂದು ಸುತ್ತಕೊಳ್ತೀನಿ ಬರೀ ಥ್ರೆಡ್ಡಲ್ಲಿ. ಇವಾಗ ನಾನು ಒಂದು ಬೀಡ್ ಕೆಳಗಡೆ ಮಾಡ್ಕೊಳ್ಳೋದು, ಒಂದು ಬೀಡ್ ಮೇಲ್ಗಡೆ ಇಟ್ಕೋಬೇಕು, ಒಂದು ಬೀಡ್ ಕೆಳಗಡೆಗೆ. ಸೊ ಎರಡೆಳೆ ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಬೇಕಂದರೆ ಮೂರೆಳೆ ದಾರನೂ ತೊಗೋಬೋದು ಥಿಕ್ನೆಸ್ ಬೇಕಂದರೆ. ಸೊ ಕೆಳಗಡೆ ಒಂದು ಬೀಡು, ಮೇಲೆ ಒಂದು ಬೀಡು, ಈ ಥರ ಬಿಡ್ತಾ ಹೋಗಬೇಕು. ಸೊ ಈ ರೀತಿ ನೋಡಿ, ಕೆಳಗಡೆ ಪ್ರತಿಯೊಂದು ರೌಂಡ್ಗೂ ಮೇಲೆ ಒಂದು ಬೀಡು, ಕೆಳಗಡೆ ಒಂದು ಬೀಡು, ಈ ಥರ ಹಾಕ್ಕೊಂಡು ಹೋಗಬೇಕು. ಸೊ ಎಲ್ಲರೂ ಮಾಡ್ಕೋಬೋದು ಫ್ರೆಂಡ್ಸ್, ಜಸ್ಟ್ ಒಂದು ಕಲರ್ ಥ್ರೆಡ್ಡು, ಬೀಡ್ಸ್ ಮತ್ತು ಈ ಥರ ಕಾರ್ಡ್ ರೆಡಿ ಮಾಡಿಟ್ಕೊಂಡ್ರೆ, ಒಂದು ಸ್ವಲ್ಪ ನಾರ್ಮಲ್ ನೀಡಲ್ಲು ಕಾಟನ್ ಥ್ರೆಡ್ ಆ ಥರ ಅಷ್ಟು ರೆಡಿ ಮಾಡಿಟ್ಕೊಂಡ್ರೆ ಆರಾಮ್ಸಾಗಿ ಹಾಕ್ಕೊಳ್ಬೋದು. ಸೊ ತುಂಬ ಈಸಿ ಇದೆ ಡಿಸೈನು. ಮೇಲೆ ಒಂದು, ಕೆಳಗಡೆ ಒಂದು, ಈ ಥರ ಕೌಂಟ್ ಮಾಡ್ಕೊಂಡು ಬಿಟ್ಕೊಳ್ಳಿ. ಅನ್ ಮೇಲೆ ಸಾರಿ 20 to 25 ಬೀಡ್ಸ್ನ ಈ ಥರ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಾನಿಲ್ಲಿ 25 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ನೋಡಿ, ಮೇಲೆ 25, ಕೆಳಗಡೆ 25. ಸೊ ಕೌಂಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ, ಮೇಲೆ 25, ಕೆಳಗಡೆ 25, ಅಷ್ಟು 20 above ಎಷ್ಟಾದರೂ ಮಾಡ್ಕೋಬೋದು. ಸೊ ಇಷ್ಟಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನು ಈ ಥರ ಬಿಟ್ಟಿದ್ದೀವಿ ಅದನ್ನು ಹಿಂದೆ ತೊಗೊಂಡು, ಮತ್ತು ಸುತ್ತುತ್ತಾ ಇರೋ ದಾರಕ್ಕೆ ಎರಡು ಸೇರಿ ಗಂಟು ಹಾಕ್ಬಿಡೋಣ. ಸೊ ನಾರ್ಮಲ್ ಒಂದು 2-3 ಗಂಟು ಹಾಕ್ಕೊಂಡ್ರೆ ಅದು ನೀಟಾಗಿ ಸೆಕ್ಯೂರ್ ಆಗುತ್ತೆ ನೋಡಿ. ಈ ಥರ ನಾರ್ಮಲಾಗೆ ಒಂದು 2-3 ಟೈಮ್ಸ್ನ ನಾಟ್ ಮಾಡ್ಕೊಳ್ಳೋಣ. ಸೊ ಇನ್ನು ಒನ್ ಟೈಮ್ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್, ಇದು ಕೂಡ ಇನ್ಸ್ಪೈರ್ಡ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ನಿಮಗೆ ರೆಡಿ ಆದಮೇಲೆ ತುಂಬ ಇಷ್ಟ ಆಗುತ್ತೆ. ಸೊ ಈ ಥರ 3 knots ಹಾಕಿದ್ಮೇಲೆ ಕಟ್ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಮುಂದೆಗಡೆ ಪುಷ್ ಮಾಡ್ಕೊಳ್ಳೋಣ, ಸ್ವಲ್ಪ ಮುಂದೆಗಡೆ ಮಾಡಿಕೊಂಡು ಅದು ಮಧ್ಯದಲ್ಲಿ ಸೆಂಟ್ರಲ್ಲಿ ಸ್ಕ್ವೇರ್ ಟೈಪ್ ಕಟ್ ಮಾಡಿದ್ದೀನಲ್ಲ ಅಲ್ಲಿವರೆಗೂ ಬರಬೇಕು ನೋಡಿ. ಈ ಥರ ಥ್ರೆಡ್ಸ್ ಎಲ್ಲ ಈಚೆ ಬರ್ದಿರ ನೋಡ್ಕೊಳ್ಳಿ. ಮತ್ತು ಇವಾಗ ನಾರ್ಮಲ್ ನೀಡಲ್ಗೆ, ಎಮ್ಮಿಂಗ್ ನೀಡಲ್ಗೆ 4 ಎಳೆ ದಾರ ಹಾಕ್ಕೊಂಡಿದ್ದೆ ಅಲ್ವಾ, ಅದು ನೋಡಿ ಆ ಥರ ತೊಗೋಬೇಕು ಫ್ರೆಂಡ್ಸ್. ಎಲ್ಲ ಥ್ರೆಡ್ಡು ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ನೋಡಿ, ಅಲ್ಲಿಂದ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಎಳ್ಕೊಳ್ತೀನಿ. ಸೊ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಎಳ್ಕೊಂಡು, ಈ ನಾಟ್ ಮಾಡಿದೆಯಲ್ವಾ, ಮಾಡಿದ್ವಲ್ಲ ಸ್ಮಾಲ್ ನಾಟ್, ಎರಡರ ಮಧ್ಯದಲ್ಲಿ ದಾರಕ್ಕೆ ಮಧ್ಯದಲ್ಲಿ ನೀಡಲ್ನ ಪಾಸ್ ಮಾಡ್ಕೋತೀನಿ, ಅದು ಟೈಟಾಗಿ ಸೆಕ್ಯೂರ್ ಆಗಿಬಿಡುತ್ತೆ, ಒಂದು ನಾಟ್ ಬೀಳುತ್ತೆ. ಇವಾಗ ಲೆಫ್ಟ್ ಕಡೆ ಜರುಗಿಸ್ಕೊಳ್ಬೇಕು. ಸೊ ಕೆಳಗಿಂದ ಮೇಲೆ ಮೇಲಿಂದ ಕೆಳಗಡೆ ಹೇಗಾದರೂ ಈ ಥರ ನಾಟ್ಸ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಸೊ ಈ ರೀತಿ ಇಟ್ಕೊಂಡಿದ್ದೀನಿ ನಾನು, ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಪಾಸ್ ಮಾಡ್ತೀನಿ. ಪಾಸ್ ಮಾಡಿಕೊಂಡು ಈ ಏನು ಲೂಪ್ ಕಾಣ್ತಾ ಇದೆ ಯು ಶೇಪಲ್ಲಿ ನೋಡಿ, ಅದ್ರ ಒಳಗಡೆ ಮತ್ತೆ ಪಾಸ್ ಮಾಡ್ಕೋತೀನಿ. ಈ ಥರ ಸುಕ್ಕು ಬರ್ದಿರೋ ಥರ ನೀಟಾಗೆ ನಾವು ನಾಟ್ಸ್ನ ಹಾಕ್ಕೊಂಡು ಹೋಗೋಣ. ಸೊ ಈ ಥರ ಸುಕ್ಕು ಬರ್ದಿರೋ ಥರ ನೀಟಾಗಿ ನಾಟ್ ಮಾಡ್ಕೊಂಡು ಹೋಗೋಣ. ಕೆಳಗಡೆಯಿಂದ ಮೇಲೆ ಪಾಸ್ ಮಾಡೋದು, ಈ ಥ್ರೆಡ್ ಒಳಗಡೆ ಒಂದ್ಸರಿ ಪಾಸ್ ಮಾಡ್ಕೊಳ್ತೀನಿ. ನೀಡಲ್ನ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡ್ರೆ ನಮಗೆ ದಾರನೂ ಟ್ವಿಸ್ಟ್ ಆಗುತ್ತೆ ಅಲ್ವಾ, ಅವಾಗ ಸುಕ್ಕು ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ, ಸುಕ್ಕು ಬೀಳೋದಿಲ್ಲ. ಆದಷ್ಟು ಹುಷಾರಾಗಿ ನೀಟಾಗೆ ಈ ಥರ ನಾಟ್ಸ್ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ನಾನಿಲ್ಲಿ 20 knots ಹಾಕ್ಕೊಳ್ತಾ ಇದ್ದೀನಿ, 20 ಗಂಟೆಗಳು ಬೀಳೋ ಥರ ಮಾಡ್ಕೋತೀನಿ. 18 to 20 ಹಾಕ್ಕೊಳ್ಳಿ. ಸೊ ಈ ಥರ ಬೇಕಂದರೆ 4 ಎಳೆ ತೊಗೊಂಡಿದ್ದೀನಿ ಅಲ್ವಾ ಫ್ರೆಂಡ್ಸ್, ಇನ್ನೊಂದು ಜಾಯಿನ್ ಮಾಡಿದ್ರೆ 6 ಎಳೆ ತೊಗೋಬೋದು ನಾವು ಬೇಕಂದರೆ. ಸೊ 6 ಎಳೆನೂ ಸ್ವಲ್ಪ ಥಿಕ್ಕಾಗಿ ಬರುತ್ತೆ, ಮೇಲೆ ಸೈಜು
ಅಂದರೆ ಕುಚ್ಚುಗೆ ಮೇಲೆ ಪಾರ್ಟ್ ಇರುತ್ತಲ್ಲ ಸ್ವಲ್ಪ ದಪ್ಪ ಬರುತ್ತೆ ಆರೆಲೆ ತೊಗೊಂಡ್ರೆ. ಇದು ನಾಲ್ಕು ಎಳೆ ತೊಗೊಂಡಿದ್ದೀವಲ್ಲ ಸ್ವಲ್ಪ ಚಿಕ್ಕದು ಬರುತ್ತೆ. ಸೊ 4-6 ಎರಡರಲ್ಲಿ ಎಷ್ಟಾದ್ರು ತೊಗೋಬೋದು. ಸೊ ಇಷ್ಟು ಒಂದು ಸ್ವಲ್ಪ 20 ನಾಟ್ಸ್ ಹಾಕ್ಕೊಂಡಿದ್ದೀನಿ ಇವಾಗ. ಸೊ 20-22 ಆದರೂ ಹಾಕ್ಕೊಳ್ಬೋದು. ಸೊ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್. ಡಿಸೈನ್ ತೋರಿಸಿದ್ರೆ ಕೌಂಟಿಂಗ್ಸ್ ಎಲ್ಲ ನಿಮ್ಮ ಇಷ್ಟ, ಆ್ಯಸ್ ಯು ಲೈಕ್ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸೊ ಈ ಥರ 20 ಆದ ತಕ್ಷಣ ನಾನು ಈ ಥರ ತೆಗೆದು ಬಿಡ್ತಾ ಇದ್ದೀನಿ ಕಾರ್ಡಿಂದ, ತೆಗೆದುಬಿಟ್ಟು ಅದೇನು ಬಿಚ್ಕೊಂಡು ಬರಲ್ಲ, ಆರಾಮಾಗಿ ಹಾಗೆ ಇರುತ್ತೆ. ಸೊ ಇದನ್ನು ಸೆಂಟ್ರಿಗೆ ಮಾಡಿಕೊಂಡು ನಾಟ್ಸ್ ಎಲ್ಲ ನೀಟಾಗೆ ಬೆಂಡ್ ಮಾಡ್ಕೊಳ್ಳೋಣ, ನೀಟಾಗಿ ಬೆಂಡ್ ಮಾಡ್ಕೊಳ್ಳೋಣ. ಅದು ಸೈಡಲ್ಲಿ ಚೈನ್ಸ್ ಥರ ಬಂದಿರುತ್ತಲ್ವ ಫ್ರೆಂಡ್ಸ್, ಅದೆಲ್ಲ ಒಂದು ಸೈಡ್ ಬರೋ ಥರ ನೀವು ಮಾಡ್ಕೋಬೇಕು, ಅದು ಬ್ಯಾಕ್ ಸೈಡ್ಗೆ ಹೋಗ್ಬೇಕು ನಮಗೆ. ಸೊ ಈ ಥರ ನೋಡಿ ನಾಟ್ಸು, ಆ ಚೈನ್ ಟೈಪ್ ಬಂದಿರುತ್ತಲ್ಲ ನಾಟಲ್ಲಿ, ಆ ಥರ ಬ್ಯಾಕ್ ಸೈಡ್ ಬರೋ ಥರ ಮಾಡಿಕೊಂಡು, ಒಂದು ಸೈಡ್ ಬರೋ ಥರ ಮಾಡ್ಕೊಂಡು ಈ ಥರ ರ್ಯಾಪ್ ಮಾಡ್ತಾ ಇದ್ದೀನಿ ಆ ಕುಚ್ಚನ್ನ ಮಿಕ್ಕಿ ಥ್ರೆಡ್ಡಲ್ಲಿ. ಸೊ ಈ ಥರ ಸುತ್ತಕೊಂಡು ನೋಡಿ ಟೈಟಾಗಿ ಸುತ್ತಕೊಳ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ ಫ್ರಂಟ್ ಸೈಡಿಂದ ನಮಗೆ. ಸೊ ಈ ರೀತಿ ಒಂದಷ್ಟು ಸುತ್ತಕೊಳ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟು ಲೆಂತ್ವರೆಗೂ ಬೇಕಾಗತ್ತೆ ಕುಚ್ಚು, ಯಾಕಂದರೆ ಬೀಡ್ಸ್ ಅಲ್ವ, ತುಂಬ ಉದ್ದ ಏನು ಬಿಡೋದು ಬೇಡ. ನೋಡಿ ಈ ಥರ ಜಾಸ್ತಿನೇ ರ್ಯಾಪ್ ಮಾಡ್ತಾ ಇದ್ದೀನಿ ನಾನು. ಕೆಳಗಡೆ ಮಾತ್ರ ಒಂಥರ ಬಂಚ್ ಟೈಪು, ಬೀಡ್ಸ್ ಬಂಚ್ ಟೈಪ್ ಕಾಣುತ್ತೆ ನಮಗೆ, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿರುತ್ತೆ ಬಂಚಸ್ಸು. ಸೊ ಈ ರೀತಿ ಒಂದು ಬ್ಯಾಕ್ ಸೈಡಲ್ಲೇ ಒಂದು 2-3 ನಾಟ್ಸ್ ಹಾಕ್ಕೊಳ್ತೀನಿ, 2 ನಾಟ್ಸ್ ಹಾಕ್ಕೊಂಡ್ರೆ ಸಾಕು. ಸೊ ಎಲ್ಲ ಥ್ರೆಡ್ಸ್ನ ಸೇರಿಸ್ಬಿಟ್ಟು ಆದಷ್ಟು ಸುಕ್ಕು ಬರೆದಿರೋ ಥರ ಅಲ್ಲಿ ಇಲ್ಲಿ ಥ್ರೆಡ್ ಮಿಸ್ ಆಗುತ್ತೆ ಫ್ರೆಂಡ್ಸ್, ಅಥವಾ ಎಳೆಗಳ ದಾರ ಅಲ್ವಾ ಇದು. ಸೊ ಅದಕ್ಕೆ ನೀಟಾಗೆ ನೀವು ಮಾಡ್ಕೋಬೇಕು ಈ ಥರ ಬ್ಯಾಲೆನ್ಸಿಂಗ್ ಆಗಿಟ್ಕೊಂಡು. ಈ ರೀತಿ 2 ನಾಟ್ ಹಾಕ್ಕೊಂಡು ಅದ್ರ ಒಳಗಡೆನೆ ಮತ್ತೆ ನೀಡಲ್ ಪಾಸ್ ಮಾಡಿ ಕಟ್ ಮಾಡ್ಕೊಳ್ತೀನಿ, ನೀಡಲ್ನ ಜಸ್ಟ್ ಪಾಸ್ ಮಾಡ್ಕೊಳ್ತೀನಿ, ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಎಡ್ಜೆಲ್ಲ ಕಟ್ ಮಾಡಿದ್ರೂ ಪರವಾಗಿಲ್ಲ. ಈ ರೀತಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಅದು ಬ್ಯಾಕ್ ಸೈಡು, ಫ್ರಂಟ್ ಸೈಡಿಂದ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ರ್ಯಾಪಿಂಗ್ ಅಷ್ಟೇ, ನೀವು ಎಷ್ಟುದ ಬೇಕಾದರೆ ಅಷ್ಟುದ ಮಾಡ್ಕೋಬೋದು. ಸೊ ನಾನು ಹೇಳಿದೆ ಅಲ್ವಾ, ಮೇಲೆ ಪಾರ್ಟು 4 ಎಳೆ ತೊಗೊಂಡ್ರೆ ಈ ಸೈಜ್ ಬರುತ್ತೆ, 6 ಎಳೆ ತೊಗೊಂಡ್ರೆ ಇನ್ನು ಸ್ವಲ್ಪ ದಪ್ಪಾಗಿ ಬರುತ್ತೆ. ಈ ಥರ ಒಂದು 20-25 ಬಂಚಸ್ ರೆಡಿ ಮಾಡ್ಕೋಬೇಕು ಒಂದು ಸಾರಿಗೆ, 20 ಅಬೋ ಆಗುತ್ತೆ. ಸೊ ನಾನಿಲ್ಲಿ 1.5 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1.5 ಅಂದರೆ 25 ಎಬೋನೇ ಆಗುತ್ತೆ ನಿಮಗೆ ಒಂದು ಸಾರಿಗೆ. ಸೊ ಈ ಥರ ಮಾರ್ಕ್ ಮಾಡಿಟ್ಕೊಳ್ಳೋದು, ನೆಕ್ಸ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಸ್ಟಿಚ್ ಮಾಡೋದು ತೋರಿಸ್ತೀನಿ ಇವಾಗ. ಸೊ ಫಸ್ಟು ಒಂದು ಬಂಚ್ ಎತ್ಕೊಳ್ಳೋದು, ಒಂದು ಬಂಚ್ ತೊಗೊಂಡ್ಬಿಟ್ಟು ಸ್ವಲ್ಪ ಕಮ್ ಪೇಸ್ಟ್ ಮಾಡೋಣ ಹಿಂದೆಗಡೆ. ಮತ್ತು ಪಲ್ಲು ಕಲರು ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕಿ ಗಂಟು ಹಾಕಿಟ್ಕೊಂಡಿದ್ದೀನಿ, ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಈ ರೀತಿ ಒಂಚೂರು ಗಮ್ ಪೇಸ್ಟ್ ಮಾಡೋಣ, ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಸ್ಟಿಕ್ಕಿ ಟೈಪ್ ಸೆಕ್ಯೂರ್ ಆಗಿರುತ್ತೆ, ಇಲ್ಲಾಂದರೆ ಆ ಕಡೆ ಈ ಕಡೆ ಅಲ್ಲಾಡ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಜಾಸ್ತಿ ಗಮ್ ಬೇಡ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಉದ್ದ ಶೇಪ್ ಇರುತ್ತೆ ಅಲ್ವ, ಟಿಯರ್ ಡ್ರಾಪ್ ಶೇಪ್ ಟೈಪ್, ಚೂರು ಪ್ರೆಸ್ ಮಾಡಿ ಯಾವ ರೀತಿ ಬೇಕಾದ್ರೆ ಆ ಥರ ಬೆಂಡ್ ಮಾಡಿಟ್ಕೊಳ್ಳಿ ಪ್ರೆಸ್ ಮಾಡಿಕೊಂಡು. ಇವಾಗ ನಾರ್ಮಲ್ ನೀಡಲ್ ತೊಗೊಂಡು ಫ್ರೆಂಡ್ಸ್, ಪಲ್ಲು ಕಲರು ದಾರ ಎಳ್ದೆಲ್ಲ ಕಾಟನ್ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ, 2 ಎಳೆ, 1 ಎಳೆ. ಸೊ ಅದನ್ನು ಬ್ಯಾಕ್ ಸೈಡಿಂದ ತೊಗೋತೀನಿ ಸೆಂಟರಲ್ಲಿ. ಸೊ ಬ್ಯಾಕ್ ಸೈಡಿಂದ ಇಲ್ಲಿ ಬೀಡ್ ಕೂಡ ಹಾಕೋಬೋದು, ಇಲ್ಲಾಂದರೆ ಕುಂದನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಈ ರೀತಿ ಒಂದು ಬೀಡ್ನ ನಾವು ಯಾವುದು ಸೈಜ್ ತೊಗೊಂಡಿದ್ನೋ ಅದೇ ಸೈಜು, ಸ್ಮಾಲ್ ಸೈಜ್ ತೊಗೋತಾ ಇದ್ದೀನಿ. ವಾಪಸ್ ಅದರಲ್ಲೇ ನೀಡಲ್ಲಿ ಹಾಕ್ತೀನಿ, ಬೀಡ್ನ ತೊಗೊಳ್ಳೋದು ವಾಪಸ್ ಅದರಲ್ಲಿ ನೀಡಲ್ಲಿ ಹಾಕಿ. ನೋಡಿ ಈ ಥರ ಸೆಕ್ಯೂರ್ ಆಗುತ್ತೆ. ಸೊ ಇಷ್ಟೇ ಬಿಡ್ಬೋದು ಫ್ರೆಂಡ್ಸ್, ಇಷ್ಟೇ ತುಂಬ ಕ್ಯೂಟಾಗಿದೆ. ಅದರ ಸುತ್ತೂರು ಆ ಥರ ಬೀಡ್ಸ್ ಹಾಕಿದ್ರು ತುಂಬ ಕ್ಯೂಟ್ ಅನ್ಸುತ್ತೆ ನಿಮಗೆ. ಸೊ ಇದನ್ನು ನೋಡಿ ಕುಚ್ಚು ಲೆಫ್ಟ್ ಸೈಡಲ್ಲಿ ಎಡ್ಜಲ್ಲಿ ನಾನು ಎಮ್ಮಿಂಗ್ ಆದ ತಕ್ಷಣ ಅಲ್ಲಿ ತೊಗೊಂಡಿದ್ದೀನಿ ನೀಡಲ್ನ, ಅಲ್ಲಿ ತೊಗೊಂಡು ಇವಾಗ 10 ಬೀಡ್ಸ್ ಅಷ್ಟು ನಾನು ಬೀಡ್ಸ್ ಹಾಕೋತೀನಿ. 10-11 ಇಡ್ಸುತ್ತೆ ಫ್ರೆಂಡ್ಸ್, ಸ್ಟಾರ್ಟಿಂಗ್ 10 ಹಾಕಿದ್ದೀನಿ ಅಲ್ವಾ, 11 ಇಡ್ಸುತ್ತೆ ಕರೆಕ್ಟಾಗಿ. ಒಂದು 11 ಬೀಡ್ಸ್ನ ಪೋಣಿಸ್ಕೊಳ್ಳಿ ನೀಡಲ್ಗೆ. ಸೊ 11 ಬೀಡ್ಸ್ನ ನಾವು ಈ ರೀತಿ ಪೋಣಿಸ್ಕೊಳ್ಬೇಕು. 11 ಬೀಡ್ಸ್ನ ಪೋಣಿಸ್ಕೊಂಡ್ಮೇಲೆ 10 ತೊಗೊಂಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ 10 ಇಡ್ಸುತ್ತಾ 11 ಇಡ್ಸುತ್ತಾ ಕರೆಕ್ಟಾಗಿ ಅಂತ. ಈ ರೀತಿ ನೀಟಾಗಿ ಕವರ್ ಹಾಕಬೇಕು, ಇನ್ನೊಂದು ಇಡ್ಸುತ್ತೆ. ಸೊ ಇನ್ನೊಂದು ಹಾಕ್ಕೊಳ್ಳೋಣ. ಸೊ ಚೆಕ್ ಮಾಡಿ ನೋಡಿಕೊಂಡು ಬೇಕಂದರೆ ಸ್ಮಾಲ್ ಸೈಜ್ ಕೂಡ ಬೀಡ್ಸ್ನ ಹಾಕ್ಬೋದು ಫ್ರೆಂಡ್ಸ್, ಏನು ಹೆವಿ ಅನಿಸಲ್ಲ, ಇದು ಬ್ರೈಡಲ್ ಡಿಸೈನ್ ಅಲ್ವಾ. ಸೊ ಹಾಕಿದ್ರು ನೀಟಾಗೆ ಕಾಣುತ್ತೆ, ನೀಟ್ ಲುಕ್ಕಾಗೆ
ತುಂಬ ಗಾಡಿ ಗಾಡಿ ಅಂತ ಏನು ಅನ್ಸೋದಿಲ್ಲ. ಸೊ ಈ ರೀತಿ ಲೆವೆನ್ ಬೀಡ್ಸ್ನ ಹಾಕೋಣ. ಸೊ ಲೆವೆನ್ ಬೀಡ್ಸ್ ಹಾಕ್ಬಿಟ್ಟು ನೀಡಲ್, ಅದು ಎಲ್ಲಿಗೆ ಸ್ಟಾರ್ಟ್ ತೊಗೊಂಡಿದ್ವಿ ಲೆಫ್ಟ್ ಸೈಡಲ್ಲಿ, ಅಲ್ಲೇ ರೈಟ್ ಸೈಡಲ್ಲಿ ನೀಡಲ್ ಹಾಕಿ ಹಿಂದಗಡೆ ನಾಟ್ಗಳು ಹಾಕ್ಕೊಳ್ಳೋದು. ಸೊ ಈ ರೀತಿ ಕಾಣುತ್ತೆ. ನೆಕ್ಸ್ಟ್ ನಾವು ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಬಿಟ್ಟು. ಸೊ ಟೈಟಾಗಿ ಎಳ್ಕೊಂಡು ಒನ್ 2-3 ನಾಟ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಎಮ್ಮಿಂಗ್ಗೆ 2-3 ನಾಟ್ಸ್ ಹಾಕ್ಕೊಬಿಡೋಣ. ಸ್ವಲ್ಪ ಪಿಂಕ್ ಥ್ರೆಡ್ ತೊಗೊಂಡು ನಾನು ಬಟ್ಟೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಗಮ್ ಮಾಡಿದ್ವಿ ಆದರೂ ಕೂಡ ಜಾಸ್ತಿ ಏನು ನಾವು ಸೆಕ್ಯೂರ್ ಮಾಡಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಥ್ರೆಡ್ಡು ಸೇರಿಸಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಿಂದ ಏನು ಕಾಣಿಸಲ್ಲ ಅಂತ ಪಿಂಕ್ ಥ್ರೆಡ್ಡು ಸೇರಿಸಿ ಕುಚ್ಚನ್ನು ಸೇರಿಸಿ ನಾನು ಸ್ಟಿಚ್ ಮಾಡಿಕೊಂಡೆ. 2-3 ನಾಟ್ಸ್ ಹಾಕಿ ಕಟ್ ಮಾಡಿ ನಿಮ್ಮನ್ನ. ಸೊ ಈ ರೀತಿ ಫ್ರೆಂಡ್ಸ್, ಇದಕ್ಕೆ ಇವಾಗ ನಾವು ಗಮ್ ಪೇಸ್ಟ್ ಮಾಡೋಣ. ಅದು ನೀಟಾಗಿ ಸ್ಟಿಕ್ ಆಗಬೇಕಲ್ಲ, ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೀಡಿಗೆ ಸ್ಟಿಕ್ ಆಗೋಷ್ಟು ಎಷ್ಟು ಬೇಕಾಗತ್ತೆ ಅಷ್ಟೇ ಹಾಕಿ, ಜಾಸ್ತಿನೂ ಬೇಡ. ನೀಟಾಗಿ ಬೀಡ್ ಕವರ್ ಆಗೋಷ್ಟು ಅಷ್ಟೇ, ನೀಟಾಗಿ ಕುಚ್ಚಿಗೆ ಜಾಸ್ತಿ ಟಚ್ ಆಗದಿರೋ ಥರ ನಾವು ಈ ರೀತಿ ಸ್ಟಿಕ್ ಮಾಡ್ಕೊಂಬಿಡೋಣ. ಸೊ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಹೇಳ್ದೆ ಅಲ್ವಾ ಫ್ರೆಂಡ್ಸ್, 6 ಎಳೆ ದಾರ ಹಾಕ್ಕೊಂಡ್ರೆ ಇನ್ಚೂರು ದೊಡ್ಡ ಸೈಜ್ ಬರುತ್ತೆ. ಸೊ ನಾನಿಲ್ಲಿ 4 ಎಳೆಗೆ ಈ ಸೈಜ್ ಬಂದಿದೆ. ಸೊ ಇಷ್ಟೇ ರೀ ಫ್ರೆಂಡ್ಸ್ ಡಿಸೈನು. ಇದಕ್ಕೆ ಇನ್ಚೂರು ಡೆಕೋರೇಟ್ ಮಾಡಬೇಕಂದ್ರೆ ನಾವು ಇನ್ನೂ ಮಾಡ್ಕೋಬೋದು. ಇದೇ ಥರ ಪ್ರತಿಯೊಂದು ಸ್ಟಿಚ್ ಮಾಡೋದು, ಸ್ಟಿಚ್ ತುಂಬ ಈಸಿ, ಕುಚ್ಚು ಬಂಚಸ್ ಮಾಡೋದು ತುಂಬ ಈಸಿ. ಸೊ ಬ್ರೈಡಲ್ ಡಿಸೈನ್ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇನ್ನೂ ಒಂದು ಲೇಯರ್ ಏನಾದರೂ ಹಾಕಬೇಕಂದ್ರೆ ನಾವು ಸ್ಟೋನ್ ಚೈನ್ ಕೂಡ ಈ ಥರ ಸ್ಟಿಕ್ ಮಾಡ್ಕೋಬೋದು. ಸೊ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಡೈರೆಕ್ಟಲ್ಲಿ ಫುಲ್ ಶೈನಿ ಅಲ್ವಾ ಸ್ಟೋನ್ ಚೈನು, ಇನ್ನೂ ರಿಚ್ಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬೇಕಂದರೆ ನೀವು ಟ್ರೈ ಮಾಡಿ, ಡಿಸೈನ್ ಖಂಡಿತ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನಿಮಗೆ ಖುಷಿಯಾಗತ್ತೆ ಡಿಸೈನ್ ನೋಡ್ತಾ ಇದ್ದರೆ. ಸೊ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಯೂಟ್ ಮತ್ತು ನೀಟ್ ಲುಕ್ಕು ಫ್ರೆಂಡ್ಸ್ ಡಿಸೈನು. ಇದನ್ನು ಮಿಕ್ಕಿದ ಸ್ಟಿಚ್ ಮಾಡಿ ತೋರಿಸ್ತೀನಿ. ಸೊ ಈ ರೀತಿ ಕಾಣ್ತಾ ಇದೆ ನಮಗೆ, ಒಂದು ನೀಟ್ ಡಿಸೈನ್ ಅನ್ಬೋದು. ಮನೇಲಿ ಎಲ್ಲರೂ ಟ್ರೈ ಮಾಡೋವಂಥ ಡಿಸೈನು ಬೀಡ್ಸ್ ಫ್ರೆಂಡ್ಸ್. ಕಲರ್ ಫೇಡ್ ಆಗೋ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಆದಷ್ಟು ಆಗೋದಿಲ್ಲ, ರೇಷ್ಮೆ ಸೀರೆ ಎಲ್ಲ ನೀರಲ್ಲಿ ಆವಾಗವಾಗ ವಾಶ್ ಮಾಡಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಲೈಫ್ ಬರುತ್ತೆ ಫ್ರೆಂಡ್ಸ್ ಬೀಡ್ಸ್ಗೂ, ತುಂಬ ವರ್ಷಗಳೇ ಬರುತ್ತೆ, ಕಲರ್ ಏನು ಚೇಂಜ್ ಆಗೋಲ್ಲ, ಭಯ ಬೇಡ. ಸೊ ನಾನಿಲ್ಲಿ ಮೆಟಲ್ ಬೀಡ್ಸ್ ಯೂಸ್ ಮಾಡ್ತಿಲ್ಲ, ಮೆಟಲ್ಸ್ ಬೇಸ್ ಬೀಡ್ಸ್ ಮಾತ್ರ ಯೂಸ್ ಮಾಡಬೇಡಿ. ಸೊ ಬೇಗ ಕಲರ್ ಫೇಡ್ ಆಗಿಬಿಡುತ್ತೆ. ಸೊ ಹಾಲೋ ಬೀಡ್ಸ್ ಬರುತ್ತೆ ಅಲ್ವಾ, ಅದು ತುಂಬ ಲೈಫ್ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 800 ಅರೌಂಡ್ ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ನೋಡ್ಕೊಂಡು ನೀವು ಮಾಡ್ಕೋಬೋದು, 900 ಅಬೋದು ಮಾಡ್ತಾರೆ, ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಸೊ ಓವರಾಲ್ ಈ ರೀತಿ ಇದೆ ಫೈನಲ್ ಲುಕ್ಕು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾವಾಗಾದ್ರೂ ಸಾರಿಗೆ ಹಾಕಿದ್ರು ತೋರಿಸ್ತೀನಿ, ಇಲ್ಲ ಪಿಕ್ ಆದರೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಸ್ಯಾಂಪಲ್ ಪೀಸೆಲ್ಲ ನಾನು ಮಾಡಿರೋದು. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ಖಂಡಿತ ಟ್ರೈ ಮಾಡಿ, ತುಂಬ ಈಸಿ ಕೂಡ ಇದೆ, ಈಸಿಯಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ನೀವು ಕೂಡ ಮನೆಯಲ್ಲೇ ಕ್ರೋಶ ಬರ್ತೀರಾ ಇರೋರಿಗೆ ಬ್ರೈಡಲ್ ಡಿಸೈನು ತುಂಬ ಚೆನ್ನಾಗಿ ಹಾಕ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.